ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಸಾರಿ ಫಸ್ಟ್ ಏನು ಕೇಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನಾನು 3-4 ಡೇಸ್ ಆಯಿತು ಅಂದ್ಕೋತೀನಿ ವೀಡಿಯೋ ಅಪ್ಲೋಡ್ ಮಾಡಿ. ಇವತ್ತು ಎಂತಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವತ್ತಂತೂ ಮಳೆ ಸರಿಯಾಗೋಯ್ತು, ನಾನು ಕಾಲೇಜಿಂದ ನೆನ್ಕೊಂಬಂದ್ಬಿಟ್ಟಿದ್ದೀನಿ. ನಾನು ಈ ಸೈಡ್ ಎರಡು ಗುಡ್ನ ಸಹ ಮುಚ್ಚಿದ್ದೆ, ಈ ಕಡೆ ಸಿಂಗಲ್ ಏನು ನಾನು ಸಪ್ರೇಟ್ ಮಾಡಿದ್ದೆ ಆ ಗುಡ್ನ ಮುಚ್ಚಿರಲಿಲ್ಲ, ಪೂರ್ತಿ ನೆಂದಿದ್ದೆ ಅಂದರೆ ಅಕ್ಕಿಗಳೇನು ನೆಂದಿಲ್ಲ, ಸ್ವಲ್ಪ ಗಾಳಿ ಪಡ್ತಕ್ಕೆ ಸ್ವಲ್ಪ ಇತ್ತಲೊಡ್ದಂಗೆ ಆಗಿದೆ. ಓಕೆನಾ, ಇನ್ನು ಗೂಡು ಬೇರೆ ಕ್ಲೀನ್ ಮಾಡಿರಲಿಲ್ಲ, ಅದಕ್ಕೂ ಇದಕ್ಕೂ ಸ್ವಲ್ಪ ಇವತ್ತು ನೈಟ್ ಅಷ್ಟರಲ್ಲಿ ನೀಟಾಗಿ ಪೂರ್ತಿ ಕ್ಲೀನ್ ಮಾಡ್ಕೊಬೇಕು. ಇಲ್ಲ ಅಂದರೆ ಸ್ವಲ್ಪ ಅದು ಸ್ಮೆಲ್ ಅಂದರೆ ಒಂಥರ ಗ್ಯಾಸ್ ರಿಲೀಸ್ ಆಗುತ್ತೆ, ಅದರಿಂದ ಪಾರಿಯೊಳಕ್ಕಿಗಳಿಗೂ ಸಹ ಇನ್ಫೆಕ್ಷನ್ ಆಗುತ್ತೆ. ಬನ್ನಿ, ಪೂರ್ತಿ ಕೇಜ್ನ ಅಪ್ಡೇಟು ಸಹ ಕೇಳ್ತಾ ಇದ್ರಿ, ಅದ್ರ ಬಗ್ಗೆನೂ ಸ್ವಲ್ಪ ಒಂದು ವೀಡಿಯೋ ಮಾಡೋಣ. ಈಗ ಸುಮ್ಮನೆ ಸಿಂಪಲಾಗಿ ತೋರಿಸ್ಕೊಂಬರ್ತೀನಿ ಯಾವ ಅಕ್ಕಿಗಳು ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದೆಲ್ಲ ಪೂರ್ತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆಲಿಗೆ ಸೆಟ್ ಮಾಡಿ, ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಬನ್ನಿ ವೀಡಿಯೋ ಶುರು ಮಾಡೋಣ. ನಾನು ಹೇಳಿದ್ದು ಅದೇ ಗೂಡು ನೋಡ್ಬೋದು, ಸ್ವಲ್ಪ ನೆಂದಿದೆ ಅಕ್ಕಿ, ಅಂದರೆ ಅಕ್ಕಿ ನೆಂದಿಲ್ಲ, ಗೂಡು ಸ್ವಲ್ಪ ನೆಂದಿದೆ. ಇದನ್ನು ಮುಚ್ಚಿದ್ದೆ ಆದರೂ ಸಹ ಸ್ವಲ್ಪ ನೀರು ಇದರಿಂದ ಒಳಗಡೆ ಹೋಗಿರೋದ್ರಿಂದ ಆ ಥರ ಆಗಿದೆ. ಇಲ್ಲಿ ನೋಡ್ಬೋದು ದೊಡ್ಡ ಟಾರ್ಪಲ್ನ ಹಾಕಿದ್ದೀನಿ, ಯಾವ ಥರ ಅಂದರೆ ಪೂರ್ತಿ ಇಲ್ಲಿಂದ ಪೂರ್ತಿ ಅಲ್ಲಿ ಕವರ್ ಮಾಡಿದ್ರೆ ಹೆಂಗೆ ಇತ್ತಿಡಿದ್ರು ಈ ಗೂಡು ನೆನೆಯಲ್ಲ, ಈ ಗೂಡು ನೆನೆಯಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಈ ಗೂಡು ನೋಡ್ಬೋದು ನೆಂದಿಲ್ಲ. ಓಕೆನ, ಬನ್ನಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಸ್ವಲ್ಪ ಕತ್ಲೆ, ಕರೆಂಟ್ ಇಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಲಕ್ವ, ಇಲ್ಲಿ ನಮ್ಮ ಸುರ್ಮಿ, ನಮ್ಮ ತಾಮ್ರಾಲು. ಇನ್ನು ಇಲ್ಲಿ ಕೆಳಗಡೆಗೆ ಬಂದರೆ ನಮ್ಮ ತಾಮ್ರಾಲು ಜಾಕು ಮೊಟ್ಟೆ ಇಕ್ಕಿತ್ತು. ಅಪ್ಡೇಟ್ ನಾನು ಕೊಟ್ಟಿರಲಿಲ್ಲ, ಆದರೆ ಆ ಎರಡು ಮೊಟ್ಟೆಲಿ ಒಂದೇ ಮೊಟ್ಟೆ ಕೂಡಿರೋದು. ಓಕೆ, ಇನ್ನೊಂದು ಮೊಟ್ಟೆ ಕೂಡಿಲ್ಲ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಕಾಲಧೂಮ ಇದೆ, ಈ ಸೈಡು ನಮ್ಮ ರೇಗ್ದಾರು, ರೇಗ್ದಾರನು ಸಹ ಇನ್ನು ಇಲ್ಲಿರೋ ಅಕ್ಕಿಗಳು ಯಾವುದು ನಾನು ಇನ್ನು ಈಗ ಆಲ್ರೆಡಿ 3-4 ಡೇಸ್ ಆಯಿತು ಅಂದ್ಕೋತೀನಿ ನಾನು ಚಕ್ಕರಿಗೆ ಬಿಟ್ಟು. ನಮ್ಮ ರೇಗ್ದಾರ ಆಗಿರ್ಬೋದು, ಗುಲ್ದಾರು, ಈ ಗುಲ್ದಾರು, ಈ ರೇಗ್ದಾರ ಆಗಿರ್ಬೋದು, ಎಲ್ಲನೂ ಅಷ್ಟೇ ನೋಡ್ಬೋದು. ಗೂಡು ಸ್ವಲ್ಪ ಗಲೀಜಾಗಿದೆ, ಕ್ಲೀನ್ ಮಾಡ್ಕೊಬೇಕೀಗ. ಇನ್ನು ಇಲ್ಲಿಗೆ ಬಂದರೆ ನಮ್ಮ ಧೂಮ, ನಮ್ಮ ಗೇರ್ವ ಪಟ, ಇನ್ನು ನಮ್ಮ ಇದು ಅಷ್ಟೇ ನಮ್ಮ ಧೂಮ. ಅಲ್ಲಿ ನೋಡ್ಬೋದು ನಮ್ಮ, ನಾನು ತೋರಿಸಿದ್ದೆ ನಿಮಗೆ ಚೀನಿ ತೋರಿಸಿದ್ದೆ ನಿಮಗೆ ಒಂದು ವಿಡಿಯೋದಲ್ಲಿ, ಪೂರ್ತಿಯಾಗಿ ಇಟ್ಕೊಂಡು ದುಬಾಸ್ತಲ್ಲ ಆದರೂ ಪಟ ಅದನ್ನು ಹಾಕಿ ಇಟ್ಕೊಂಡಿರೋದು. ಓಕೆ ನೋಡಿ, ಇನ್ನು ಈ ಸೈಡಿಗೆ ಬಂದರೆ ನೋಡ್ಬೋದು ಪಟಗಳೆಲ್ಲ ಕೀ ಅಂತ ಇದೆ. ನಮ್ಮ ಲಕ್ವ ನೋಡಿ, ಇನ್ನು ಪಟ ಯಾರಿಗಾರು ಬೇಕು ಅಂದ್ರೆ ಹೇಳಿ ಕೊಡ್ತೀನಿ, ಪ್ರೈಸ್ ಸಹ ಹೇಳ್ತೀನಿ. ಒಳ್ಳೆ ಇದು ಗಂಡು ಅಂತ ಅಂದ್ಕೊಂಡಿದ್ದೀನಿ ನಾನು, 700 ಬಂದರೂ ಸಹ ಕೊಟ್ಬಿಡ್ತೀನಿ ಇದನ್ನು. ಓಕೆನಾ, ಇನ್ನೊಂದು ಸ್ವಲ್ಪ ನೀಟಾಗಿ ಬಾಲೆ ಎಲ್ಲ ಬರಬೇಕು, ರೆಕ್ಕೆ ಎಲ್ಲ ಇನ್ನೂ ಬಂದಿಲ್ಲ ನೀಟಾಗೆ. ಓಕೆನಾ, ಇನ್ನು ಪಟ ಯಾರಿಗಾರು ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ, 750 ಕೊಟ್ಬಿಡ್ತೀನಿ ನಾನು. ನಮ್ಮ ಚಾಕ್ ಪಟ ಇದು ಇದನ್ನು ಕೊಡಿಸ್ತಾ ಇದ್ದೀನಿ. ಇದು ನಮ್ಮ ದುಬಾಸು ರೆಡಿಯಾಗಿದೆ ಆಲ್ರೆಡಿ, ಇನ್ನು ಅಕ್ಕಿ ಸ್ವಲ್ಪ ಇನ್ನು ಮೈ ಬರಬೇಕು ಅಂತ ಕಾಯ್ತಾ ಇದ್ದೀನಿ. ಆಲ್ರೆಡಿ ಬಿಟ್ಟರೆ ಈಗಲೇ ಅಕ್ಕಿ ಎದೋಳುತ್ತೆ ಅದು, ಆದರೆ ಇನ್ನು ಮೆಚೂರ್ಡ್ ಮೈಂಡ್ ಇರೋಲ್ಲ, ಎಲ್ಲಿ ಬೇಕಲ್ಲಿ ಕೂತ್ಕೊಳ್ಳೋದು, ಆ ಥರ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಬನ್ನಿ ಮೇಲೆ ಬಿಟ್ಬಿಡೋಣ, ನೋಡಿ ಅಕ್ಕಿ ಆಲ್ರೆಡಿ ಎದ್ದೋಳೋ ಇದರಲ್ಲಿ ಇದೆ ಆಲ್ರೆಡಿ, ಫಸ್ಟ್ ಹಿಡ್ದು ಹಾಕೊಬಿಡೋಣ. ಈಗ ಮೊದಲೇ ಕತ್ಲೆ ಆಗೈತೆ ಸ್ವಲ್ಪ, ಬೇಡ ಯಾಕೆ ರಿಸ್ಕ್ ಬೇಡ. ಇನ್ನು ನಮ್ಮ ಸುರ್ಮಿ ಪಟ ಚೀನಿ ಇದೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದು. ಓಕೆನಾ, ಇದೇ ಗಿಫ್ಟ್ ಕೊಡ್ತೀನಿ ಅಂತಿರೋದು, ನೋಡೋಣ ಯಾರಿಗೆ ಸಿಕ್ಕುತ್ತೆ ಅನ್ನೋದು ಗೊತ್ತಿಲ್ಲ. ಮಾತ್ರ ಆರಿಸ್ಕೊಳ್ಳೋಕ್ಕಾಗಲ್ಲ, ಒಂದು ಲೈನ್ ಮಾಡಿಕೊಂಡ್ರೆ ಯಾವ್ದಾರು ಚೆನ್ನಾಗಿರೋ ಗಂಡನ ಹಾಕ್ಕೊಂಡ್ರೆ ಆರಾಮಾಗಿ ಅಕ್ಕಿ ಪಟಗಳೆಲ್ಲ ಒಂದು 3-4 ಅವರ್ ಕ್ರಾಸ್ 3-4 ಅವರ್. ಇದ್ರ ಅಪ್ಪ ನಮ್ಮ ಮನೆ ಮೇಲೆ 3 ಅವರ್ ಆಡೈತೆ. ಓಕೆನಾ, ಕೊಟ್ಬಿಟ್ವಿ ಅಂತ ಹೇಳಿದೆ. ಇದ್ರ ಅಮ್ಮ ಕತ್ ಕ್ರಾಸ್ ಹೇಳಿದ್ದೆ, ಅಲ್ಲಿ ನಾನು ನಿಮ್ಗೆ ಇನ್ನೊಂದು ಚೀನಿ ತೋರಿಸಿದ್ನಲ್ಲ, ಅದೇ ಅದ್ರ ಅಮ್ಮ. ಓಕೆನಾ, ಆ ಚೀನಿ ನೀವು ನೋಡಿದ್ದೀರಾ ಪಕ್ಕ, ಒಂದು 5-6 ಅವರ್ ಮೋಸ ಮಾಡಲ್ಲ, ಆ ಥರ ಇದೆ. ಇನ್ನು ಈ ಗೂಡಲ್ಲಿ ನೋಡಿ ತೋರಿಸ್ತೀನಿ, ಈ ಗೂಡೆ ನಾನು ಹೇಳಿದ್ದೆ ನೋಡಿ, ಇತ್ತಿಡ್ದಂಗೆ ಆಗಿದೆ ಸ್ವಲ್ಪ ಅಂತ. ನಮ್ಮ ಗುಲ್ದಾರ ಆಗಿರ್ಬೋದು, ಅಲ್ಲಿ ನಮ್ಮ ಧೂಮ, ಇಲ್ಲಿ ಧೂಮ, ತುಂಬ ಹೊಸ ಅಕ್ಕಿಗಳಿದೆ, ಆದರೆ ಅಪ್ಡೇಟ್ ಕೊಡೋಕ್ಕಾಗಿಲ್ಲ ಈಗ ಗೊತ್ತಲ್ಲ ನಿಮ್ಗೆ, ಅದಕ್ಕೆ ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ. ಇನ್ಮೇಲಿಂದ ವೀಡಿಯೋ ಕಂಟಿನ್ಯೂಸ್ ಆಗಿ ಬಿಡ್ತೀನಿ. ನಾಳೆ ಚಕ್ಕರಿಗೆ ಬಿಡಬೇಕು ಅಂತಿದ್ದೀನಿ ಅಕ್ಕಿನ, ನಾಳೆ ಹಾಫ್ ಡೇ ಇರೋದ್ರಿಂದ ಸ್ವಲ್ಪ ಬೇಗ ಬಂದು ಅಕ್ಕಿಗಳನ್ನೆಲ್ಲ ಚಕ್ಕರಿಗೆ ಬಿಟ್ಟು ಒಂದು ವೀಡಿಯೋ ಮಾಡಬೇಕು ಅಂತಿದ್ದೀನಿ. ಮಿಸ್ ಮಾಡಲ್ಲ, ಇಮೇಲೆ ವೀಡಿಯೋ ಮಿಸ್ ಮಾಡಲ್ಲ, ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ ಟೂರ್ನಿಮೆಂಟ್ ಎಲ್ಲ ಏನು ಬರೋ, ಟೂರ್ನಿಮೆಂಟ್ ವೀಡಿಯೋ ಮಾಡಿಲ್ಲ ಅಂತ. ನಾನು ನಿಮ್ಗೆ ಆಬ್ವಿಯಸ್ಲಿ ನಿಮಗೆ ತೋರಿಸಿದ್ದೆ, ಹಾಗೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ, ಅದರಲ್ಲಿ ನಾನು ಶೋಕ್ದಾರ್ ಸವಾಲ್ದಾಗಿರ್ಬೋದು,
ಇನ್ನ ಇಮೇಲೆ ಯಾರು ಕಟ್ಟಿಲ್ಲ ಅಂದ್ರೆ ಅದ್ರಲ್ಲಿ ಕಟ್ಕೊಬಹುದು. ಸ್ಟಾರ್ಟಿಂಗ್ 2,000-3,000 ಎಲ್ಲ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ತರ ಡಿಪೆಂಡ್ ಮಾಡಿ ಕಟ್ಟಿರ್ತೀರೋ ಅದ್ರ ಮೇಲೆ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಓಕೆ, ನಾನೊಂದು ಹಾಕಿದ್ದೆ. ಯಾರಾದ್ರೂ ಕಟ್ಟಬೇಕು ಅಂತಂದ್ರೆ ನನ್ನ ಈಗ ನೀವು ಲಾಗಿನ್ ನನ್ನ ಗ್ರೂಪ್ಗೆ ಜಾಯ್ನ್ ಆಗಿರೋ ಸಿಕ್ಕಲ್ಲ, ನನ್ನ ಗ್ರೂಪ್ಗೆ ಜಾಯ್ನ್ ಆಗಿ ಶೋಕ್ದಾರ್ ಸವಾಲ್ ಅಂತ ಏನಾದ್ರು ಕಮೆಂಟ್ ಮಾಡಿದ್ರೆ ನಿಮಗೆ ಶೇರ್ ಮಾಡಿಕೊಡ್ತೀನಿ. ಆರಾಮಾಗಿ ನೀವು ಆಗ ಕಾಂಟ್ಯಾಕ್ಟ್ ಮಾಡಿ ಕಟ್ಕೊಳ್ಳೋಂಗಿರೆ ಕಟ್ಬೋದು. ನನ್ನ ಪ್ರಕಾರ ಇನ್ನು 5 days ಈ ವಾರ ತನಕ ಇರುತ್ತೆ ಅನ್ಕೋತೀನಿ, ಇನ್ನು ವಾರದ ಮೇಲೆ ಇರಲ್ಲ. ಯಾರಾದರೂ ಕಟ್ಕೊಳ್ಳೋಂಗಿರೆ ಕಟ್ಕೊಬೋದು. ಓಕೆ, ನಾ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.